ಮೊದಲನೇದಾಗಿ ಪಾನಿಪುರಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಬೆಲ್ಲ ತಗೊಂಡಿದ್ದೀನಿ, ಮತ್ತು ಬೇಯಿಸಿದ ಆಲೂಗಡ್ಡೆ ಹಾಗೂ ಹುಣಸೆ ರಸ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಈರುಳ್ಳಿ, ಒಂದೆರಡು ಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ. ನಾನಿಲ್ಲಿ ಪಾನಿಪುರಿ ಮಾಡೋದಕ್ಕೆ ಏನೆಲ್ಲ ಮಸಾಲ ತಗೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಚಾಟ್ ಮಸಾಲ, ಮತ್ತು ಸ್ವಲ್ಪ ಜೀರಿಗೆ ಪೌಡ್ರು, ಮತ್ತು ಗರಂ ಮಸಾಲ, ಬ್ಲ್ಯಾಕ್ ಸಾಲ್ಟು, ಮತ್ತು ಪೆಪ್ಪರ್ ಪೌಡ್ರು, ಮತ್ತು ಖಾರನ ತಗೊಂಡಿದ್ದೀನಿ. ಮೊದಲನೇದಾಗಿ ನಾವಿಲ್ಲಿ ಪಾನಿಪುರಿಗೆ ಪಾನಿನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕಪ್ಪು ಪುದೀನನ ಹಾಕೋತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿನ ಹಾಕೋತಾ ಇದ್ದೀನಿ, ಮತ್ತು ಒಂದೆರಡು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಶುಂಠಿ. ಈಗ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದು ಪೇಸ್ಟ್ ಆಗಿದೆ. ನಾವಿಲ್ಲೊಂದು ಬೌಲ್ಗೆ ಪೇಸ್ಟ್ನ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನಾನೀಗ ಇದಕ್ಕೆ ಇಲ್ಲಿ ಒಂದು ಸ್ಪೂನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ, ಒಂದು ಸ್ಪೂನು ಖಾರ ಸೇರಿಸ್ಕೋತಾ ಇದ್ದೀನಿ, ಒಂದು ಸ್ಪೂನು ಚಾಟ್ ಮಸಾಲ ಹಾಕೋತಾ ಇದ್ದೀನಿ, ಒಂದು ಸ್ಪೂನು ಜೀರಿಗೆ ಪೌಡ್ರ್ ಹಾಕೋತಾ ಇದ್ದೀನಿ, ಒಂದು ಸ್ಪೂನು ಗರಂ ಮಸಾಲೆ, ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಸೇರಿಸ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾನಿಪುರಿಗೆ ಬೇಕಾಗಿರೋ ಪಾನಿ ರೆಡಿಯಾಗಿದೆ. ಈಗ ಇಲ್ಲಿ ಸ್ವೀಟ್ ಪಾನಿ ಮಾಡೋದಕ್ಕೆ ಹುಣಸೆ ರಸಕ್ಕೆ 2-3 ಚಮಚದಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಜೀರಿಗೆ ಪೌಡ್ರು, ಒಂದು ಸ್ವಲ್ಪ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಕುಚ್ಚಿರೋ ಆಲೂಗಡ್ಡೆ ತಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಗರಂ ಮಸಾಲೆ, ಪೆಪ್ಪರ್ ಪೌಡ್ರು, ಚಾಟ್ ಮಸಾಲ, ಜೀರಿಗೆ ಪುಡಿ, ಸ್ವಲ್ಪ ಖಾರ. ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಆಲೂನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಪಾನಿಪುರಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಖಾರ ಪಾನಿ, ಸ್ವೀಟ್ ಪಾನಿ, ಆಲೂ ರೆಡಿಯಾಗಿದೆ. ಪಾನಿಪುರಿಗೆ ಬೇಕಾಗಿರ್ತಕ್ಕಂಥ ಪುರಿನ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾನಿಲ್ಲಿ 1/2 ಕಪ್ಪಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಅದಕ್ಕೆ ಈಗ ಒಂದೆರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಸೋಡಾ ಪುಡಿ ಸೇರಿಸ್ತಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು. ನಾವೀಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಿಟ್ಟನ್ನ ನಾವು ತುಂಬ ಚೆನ್ನಾಗಿ ನಾದಷ್ಟು ಪುರಿ ಚೆನ್ನಾಗಿ ಬರುತ್ತೆ. ಹೀಗೆ ಒಂದು 5 ನಿಮಿಷ ಇದನ್ನು ನಾದ್ಕೊಳ್ಳೋಣ. ಒಂದೊಂದಾಗಿ ತಿಳ್ಕೊಳ್ಳೋಣ. ತುಂಬ ದಪ್ಪ ಇರಬಾರ್ದು, ತೆಳ್ಳಗೆ. ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ. ಹೀಗೆ ಒಂದೊಂದಾಗಿ ಪುರಿನ ಕರ್ಕೊಳ್ಳೋಣ. ನೋಡಿ ಪುರಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡೋಣ. ನೋಡಿ ಪುರಿ ಈಗ ಲೈಟ್ ಬ್ರೌನ್ ಕಲರ್ ಬಂದಿದೆ. ಇಷ್ಟು ಕರೆದುಕೊಂಡ್ರೆ ಸಾಕು. ನೋಡಿ ಪುರಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನೀಗ ಇದನ್ನು ಒಂದನ್ನು ತೋರಿಸ್ತೀನಿ. ನೋಡಿ ಗರಿಗರಿಯಾಗಿ
ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಈಗ ಪಾನಿಪುರಿನ ಸರ್ವ್ ಮಾಡೋಣ. ನಾನಿಲ್ಲಿ ಒಂದೊಂದೇ ಪಾನಿಪುರಿನ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಳ್ಳೋಣ, ಸ್ವೀಟ್ ಪಾನಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಹೀಗೆ ಡಿಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.